ಭಾರತ ಸ್ವಾತಂತ್ರ್ಯ ಪಡೆದು 75 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಕೇಂದ್ರ ಸರ್ಕಾರದ ಅಧೀನದ ಸಾಗರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಟ್ರಾಲ್ ಮತ್ತು ಪರ್ಸಿನ್ ಬೋಟ್ಗಳ ಸಂಘಟನೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಹರೀಶ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಾಗರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಸಹ ನಿರ್ದೇಶಕ ಡಾಕ್ಟರ್ ವಿಷ್ಣುಮಯ್ಯ, ಟ್ರಾಲ್ ಬೋಟ್ ಅಸೋಸಿಯೇಷನ್ ಅಧ್ಯಕ್ಷ ನಿತಿನ್ ಕುಮಾರ್, ಪರ್ಷಿಯನ್ ಬೋಟ್ ಸಂಘಟನೆಯ ಅಧ್ಯಕ್ಷ ಶಶಿಕುಮಾರ್, ಮೀನುಗಾರ ಮುಖಂಡ ಮೋಹನ್ ಬೆಂಗ್ರೆ ಮೊದಲಾದವರು ಪಾಲ್ಗೊಂಡರು. ಇದೇ ಸಂದರ್ಭ ಸುಸ್ಥಿರ ಭವಿಷ್ಯಕ್ಕಾಗಿ ಜವಾಬ್ದಾರಿಯುತ ಮೀನುಗಾರಿಕೆ ಕುರಿತ ವಿಚಾರಗೋಷ್ಠಿ ಬಳಿಕ ಯಕ್ಷಗಾನ ಕಾರ್ಯಕ್ರಮ ನಡೆಯಿತು. ಬಂದರಿನಲ್ಲಿ ಕೂಡ ಏನೆಲ್ಲ ಶುಚಿತ್ವ ಕಾರ್ಯಕ್ರಮಗಳಿದೆ, ಏನೆಲ್ಲ ರೆಸ್ಪಾನ್ಸಿಬಲ್ ಆಕ್ಟಿವಿಟೀಸ್ ಇಲ್ಲ ಅಂದರೆ ಟೋಟಲ್ ಎಕ್ಸ್ಕ್ಲೂಸಿವ್ ಡಿವೈಸ್ ಅಂತ ಏನು ಅಮೆರಿಕದವರು ಈಗ ಹೇಳ್ತಿದ್ದಾರೆ, ಅಂಥದ್ದನ್ನೆಲ್ಲ ಅಳವಡಿಸ್ಕೊಂಡು ಮಂಗಳೂರು ಬಂದರು ಒಂದು ಉತ್ತಮ ಇಡೀ ರಾಷ್ಟ್ರದಲ್ಲೇ ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಮಂಗಳೂರಿನ ಮೀನು ಅಂದರೆ ಅದಕ್ಕೆ 50 ಸೆಂಟ್ಸ್ $1 ಜಾಸ್ತಿ ಸಿಗಬೇಕು, ಆ ರೀತಿ ಆಗಬೇಕಂತೇಳಿ ನನ್ನ ಒಂದು ಅನಿಸಿಕೆ. ಅದನ್ನೊಂದು ಮುಂದಿನ ವರ್ಷದಲ್ಲಿ ಮಂಗಳೂರಿನಲ್ಲಿ ಕೂಡ ಈ ರೀತಿ ಮಾಡಬೇಕಂತೇಳಿ ನಾನು ಒಂದು ಆಶಯ ಇದೆ, ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಾಡಬೇಕಂತ ಒಂದು ಆದೆ. ಈ ಸ್ವತಂತ್ರ ಚಳವಳಿಯಲ್ಲಿ ಅನೇಕರು ಮರಣ ಹೊಂದಿದ್ದಾರೆ, ತಮಗೆ ಬಲಿದಾನ ಆಗಿದ್ದಾರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಮಗೆ ಒಂದು ಅಹಿಂಸೆ ರೀತಿಯಲ್ಲಿ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟ ಮಾಡಿದರೆ ಸುಭಾಷ್ ಚಂದ್ರ ಬೋಸ್ ಅವರು ಈ ಅಹಿಂಸೆಯಿಂದ ನಮಗೆ ಖಂಡಿತವಾಗಿ ಬೇಗನೆ ನಮಗೆ ಸ್ವಾತಂತ್ರ್ಯ ಸಿಕ್ಕುವುದಿಲ್ಲ. ನಾವು ಹಿಂಸಾತ್ಮಕ ಮಾರ್ಗದಲ್ಲಿ ಮಾತ್ರ ಈ ಒಂದು ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಹೇಳಿಕೊಂಡು ಅವರು ಒಂದು ಬೇರೆ ಅವರ ಒಂದು ಸೇನೆಯನ್ನು ಕಟ್ಟಿಕೊಂಡು ಈ ಬ್ರಿಟಿಷರ ವಿರುದ್ಧ ಹೋರಾಡಿ ಅಹಿಂಸೆ ಮತ್ತು ಹಿಂಸೆ ಜೊತೆಗೆ ನಮಗೆ 1947ಕ್ಕೆ ನಮಗೆ ಸ್ವಾತಂತ್ರ್ಯ ಲಭಿಸಿದೆ. ನಮಗೆ ನಮ್ಮ ಪೀಳಿಗೆಗೆ ಬೇಕಾಗಿ 75ನೇ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ದೇಶಾದ್ಯಂತ ಅದು ಕೂಡ ನಮ್ಮ ಬಂದರಿನಲ್ಲಿ ಇದೊಂದು MPD ಅವರು ಮಾಡಿದೆ ಅಂದರೆ ಈ ಕರ್ನಾಟಕದ ಎಲ್ಲ ಜನರೇ ಅವರಿಗೆ ಒಂದು ಸಲ್ಯೂಟ್ ಹೊಡಿಬೇಕು. ಯಾಕಂದರೆ ಇದೊಂದು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ ಈ ಬಂದರಿನಲ್ಲಿ ಮಾಡಿದ್ದಕ್ಕೆ ಅವರಿಗೆ ಒಂದು ಸಲ್ಯೂಟ್ ಕೊಡಬೇಕು. ಆದ್ದರಿಂದ ನಮ್ಮ ಮುಂದಿನ ಪೀಳಿಗೆಯ ಹತ್ರ ನಾವು ಈ ಮೀನುಗಾರಿಕೆಯನ್ನು ಮೀನನ್ನು ಉಳಿಸಬೇಕು, ಮೀನುಗಾರರನ್ನು ಉಳಿಸಬೇಕಾದ್ರೆ ನಾವು ಪಣ ತೊಡಬೇಕು. ದಿಸ್ ಈಸ್ ದ ಓನ್ಲಿ ಹಾರ್ಬರ್ ವಿ ಆರ್ ಸೆಲೆಬ್ರೇಟಿಂಗ್ ದಿಸ್ ಆಸಾದಿ ಕೆ ಅಮೃತ ಮಹೋತ್ಸವ ಇನ್ ಕರ್ನಾಟಕ ಸ್ಟೇಟ್. ಲಕ್ಕಿಲಿ ಅವರ್ ಮ್ಯಾಂಗ್ಳೂರ್ ಹಾರ್ಬರ್ ಗೋಟ್ ದ ಚಾನ್ಸ್ ಟು ಶೋ ವಾಟ್ ಈಸ್ ದ ಸ್ಟಾಟಸ್ ಆಫ್ ಅವರ್ ಸ್ಟ್ರೆಂತ್ ಆಫ್ ಅವರ್ ಫಿಶರ್ಮೆನ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವೆನ್ ವಿ ಕೇಮ್ ಹಿಯರ್ ಫಾರ್ ದ ಫಸ್ಟ್ ಮೀಟಿಂಗ್ ವಿತ್ ಅವರ್ ಫಿಷರೀಸ್ ಡಿಪಾರ್ಟ್ಮೆಂಟ್, ದೇ ಎಕ್ಸ್ಟೆಂಡೆಡ್ ಫುಲ್ ಸಪೋರ್ಟ್ಸ್ ಫಾರ್ ಕಂಡಕ್ಟಿಂಗ್ ದಿಸ್ ಪ್ರೋಗ್ರಾಮ್ ಹಿಯರ್. ಅಂಡ್ ಐ ಶುಡ್ ಸೇ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಮೋಹನ್ ಸರ್. ಹಿ ವಾಸ್ ಓನ್ಲಿ ರನ್ನಿಂಗ್ ಫಾರ್ ದ ಲಾಸ್ಟ್ 2 ಡೇಸ್ ಫಾರ್ ಆರ್ಗನೈಸಿಂಗ್ ದ ಬೋಟ್ಸ್. ವಿ ಆರ್ ಹ್ಯಾವಿಂಗ್ 10 ಬೋಟ್ಸ್ ವೇಟಿಂಗ್ ಇನ್ ದ ಹಾರ್ಬರ್ ಫಾರ್ ಫ್ಲಾಗಿಂಗ್ ಆಫ್.